ಕಾಲ ತಿಳ್ಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತೀವಿ, ಅವಾಗ ಗೊತ್ತಾಗ್ತದೆ. ನಮ್ಮಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ನೋಡಿದ್ರೆ 2500 ಮಿಲಿಮೀಟ್ರಿಗಿಂತ ಹೆಚ್ಚು ಮಳೆ ಆಗುವಂತಹ ಜಾಗಗಳು ಸಾಕಷ್ಟಿದೆ. ಅದೇ ಥರ ನಾವು ಪ್ಲೈನ್ಸ್ಗೆ ಬಂದು ಹೋಗಿ ನೋಡುವಾಗ 500 ಮಿಲಿಮೀಟ್ರು ಅಥವಾ 600 ಮಿಲಿಮೀಟ್ರಿನಷ್ಟು ಮಳೆ ಆಗುವಂತಹ ಜಾಗವೂ ಸಹ ಸುಮಾರಾಗಿದೆ. ಮತ್ತು ಇಡೀ ನಮ್ಮ ಕರ್ನಾಟಕವನ್ನು ನಾವು ಭೌಗೋಳಿಕವಾಗಿ ಒಂದು ನೋಡೋದಾದರೆ ಶೇಕಡ 60%ಗಿಂತ ಹೆಚ್ಚು ಪ್ರದೇಶದಲ್ಲಿ 750 ಮಿಲಿಮೀಟ್ರಿಗಿಂತ ಕಡಿಮೆ ಮಳೆ ಆಗುವಂತಹ ಒಂದು ಎಲ್ಲ ಸಂಭವ ನಮ್ಮಲ್ಲಿ ನಾವು ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಇರುವಂತಹ ಇದು ನೈಜ ಪರಿಸ್ಥಿತಿ. ಅಂಥ ಒಂದು ಸಮಯದಲ್ಲಿ ಅದಲ್ಲದೇ ಏನಾಗ್ತದೆ, ನಮಗೆ ಇಷ್ಟು ಮಳೆ ಆದರೂ ಸಹ ಆನಂತರ ನಮಗೆ ಕೆಲವೊಂದು ಟ್ರಿಬ್ಯುನಲ್ಸ್ ಅಥವಾ ಅವಾರ್ಡ್ಸ್ ಏನಿದೆ ಅದರ ಪ್ರಕಾರ ನಮಗೆ ನೀರಿನ ಬಳಕೆ, ಈಗ ನಮ್ಮಲ್ಲಿ ಇಡೀ ನಮ್ಮ ರಾಜ್ಯವನ್ನು ನಾವು ತಗೊಂಡು ಒಂದು ವಾರ್ಷಿಕ ಮಳೆಯ ಪ್ರಮಾಣ ನೋಡೋದಾದರೆ 1045 ಮಿಲಿಮೀಟ್ರ್ನಷ್ಟು ಬರ್ತದೆ. ಅದನ್ನು ನಾವು ಇಡೀ ನೋಡುವಾಗ ಮೋರ್ ದ್ಯಾನ್ ಒಂದು ಎಷ್ಟು ಒಂದು 7000ಕ್ಕಿಂತ ಹೆಚ್ಚು ಟಿ ಎಮ್ ಸಿ ಅಷ್ಟು ಮಳೆ ಆಗ್ತದೆ ನಮ್ಮ ಕರ್ನಾಟಕದ ಭೂ ಪ್ರದೇಶದ ಮೇಲೆ ನೋಡುವಾಗ. ಆದರೆ ಅಷ್ಟು ನೀರನ್ನು ಸಹ ಒಂದು ಬಳಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಇದು ಬರೀ ಒಂದು 40-60 ದಿನಗಳು, ಕೆಲವು ಕಡೆ ನಮ್ಮ ಮಲೆನಾಡಿನಲ್ಲಿ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ 120 ದಿನಗಳ ಕಾಲವೂ ಸಹ ಮಳೆ ಆಗ್ತದೆ. ಆದರೆ ಬೇರೆ ನಾವು ಆ್ಯಾವ್ರೇಜ್ ಆಗಿ ತಗೊಳ್ಳುವಾಗ ಬರೀ ಒಂದು 60 ದಿನಗಳ ಕಾಲ. ಈ 60 ದಿನಗಳ ಕಾಲ ಆಗುವಂತಹ ಮಳೆಯಲ್ಲಿ ನಾವು ಎಷ್ಟು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಅಲ್ಲದೆ ನಮಗೇನಾಗಿದೆ, ಟ್ರಿಬ್ಯುನಲ್ಸ್ ಅವಾರ್ಡ್ಸ್ನಿಂದ ಬರೀ ಒಂದು ಮ್ಯಾಕ್ಸಿಮಮ್ ಅಂತಂದರೆ ನಮ್ಮ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿರೋ ಪ್ರಕಾರ 1700 ಅಥವಾ 1690 ಟಿ ಎಮ್ ಸಿ ಅಷ್ಟು ನೀರು ಮಾತ್ರ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಿಮ್ಮೆಲ್ಲರ ಮೇಲೆ ಹೆಚ್ಚಿನ ಹೊಣೆ ಇದೆ. ಆ ಥರದಲ್ಲಿ ಇರುವಾಗ ನಾವುಗಳು ಹೇಗೆ ಮಾಡೋದಕ್ಕೆ ಸಾಧ್ಯ? ಈಗ ಮಾಡ್ತಿರುವ ಪದ್ಧತಿಯಲ್ಲಿ ಅದು ಸಾಕಷ್ಟು ನಾವು ಬೇಡಿಕೆಗಳನ್ನೆಲ್ಲ ಪೂರೈಸ್ತಾ ಇದ್ದೀವ? ಅಥವಾ ಅದನ್ನು ಇನ್ನೂ ಸರಿಯಾಗಿ ಮಾಡೋದಾದರೆ, ಸಮರ್ಪಕವಾಗಿ ಮಾಡೋದಾದರೆ ಹೇಗೆ ಮಾಡಬೇಕು ಅಂತ ಎಲ್ಲ ಚಿಂತನೆ ಮಾಡುವಾಗ ಈ ಒಂದು ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆ ಅತಿ ಮುಖ್ಯ ಅನ್ನುವಂಥದ್ದು, ಇದು ನಮ್ಮ ಕರ್ನಾಟಕದಲ್ಲೇ ಅಲ್ಲ ಅಥವಾ ನಮ್ಮ ಇಡೀ ರಾಷ್ಟ್ರದಲ್ಲೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಸಹ ಬಂದಂತಹ ಈ ಒಂದು ಇದೊಂದು ಪ್ರೋಸೆಸ್ IWRM ಅನ್ನುವಂಥದ್ದು.